ಅಂದ್ರೆ ಹೀಗೆ ಇರ್ಬೇಕು ನೋಡಿ ಬಣ್ಣದ ಲೋಕಕ್ಕೆ ಕೊಡುಗಿನ ಕುವರಿ ರಶ್ಮಿಕಾ ಮಂದಣ್ಣ ಕಾಲಿಟ್ಟು ಎರಡು ವರ್ಷಗಳು ಕಳೆದಿವೆ ಅಷ್ಟೇ ಈ ಎರಡು ವರ್ಷಗಳಲ್ಲಿ ಸಾಲು ಸಾಲು ಹಿಟ್ ಕೊಟ್ಟು ಅಭಿಮಾನಿ ಬಳಗವನ್ನು ಸಂಪಾದನೆ ಮಾಡಿರುವ ಈಕೆಗೆ ಇದೀಗ ಸ್ಯಾಂಡಲ್ವುಡ್ ನಲ್ಲಿ ನಾಯಕಿಯರ ಪೈಕಿ ಅತಿ ಹೆಚ್ಚು ಸಂಭಾವನೆ ಸಿಕ್ತಿದೆ ಕಿರಿಕ್ ಪಾಟಿ ಚಿತ್ರದ ಬಳಿಕ ಕರ್ನಾಟಕದ ಕ್ರಶ್ ಆದ ರಶ್ಮಿಕಾ ಮಂದಣ್ಣ ಪಕ್ಕದ ಟಾಲಿವುಡ್ನಲ್ಲಿ ಬಹು ಬೇಡಿಕೆಯ ನಟಿ ತೆಲುಗು ಚಿತ್ರರಂಗದಲ್ಲಿ ಗೀತಾ ಗೋವಿಂದಂ ಸೂಪರ್ ಡೂಪರ್ ಹಿಟ್ ಆದ್ಮೇಲೆ ರಶ್ಮಿಕಾಗೆ ಸಾಲು ಸಾಲು ಆಫರ್ಗಳು ಹುಡುಕಿಕೊಂಡು ಬಂದಿವೆ ತೆಲುಗು ಸಿನಿ ಅಂಗಳದಲ್ಲೇ ಸಿಕ್ಕಾಪಟ್ಟೆ ಬ್ಯುಸಿಯಾಗಿರುವ ರಶ್ಮಿಕಾ ಮಂದಣ್ಣ ಈಗ ಕನ್ನಡದ ಪೊಗರು ಚಿತ್ರದಲ್ಲಿ ನಟಿಸಲು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಪೊಗರು ಚಿತ್ರಕ್ಕಾಗಿ ನಟಿ ರಶ್ಮಿಕಾ ಮಂದಣ್ಣ ಪಡೆಯುತ್ತಿರುವ ಸಂಭಾವನೆ ಎಷ್ಟು ಗೊತ್ತಾ ಮೂಲಗಳ ಪ್ರಕಾರ ಪೊಗರು ಚಿತ್ರಕ್ಕಾಗಿ ನಟಿ ರಶ್ಮಿಕಾ ಮಂದಣ್ಣ ಅರವತ್ನಾಲ್ಕು ಲಕ್ಷ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ ಅತಿ ಹೆಚ್ಚು ಸಂಭಾವನೆ ಕೊಟ್ಟು ರಶ್ಮಿಕಾರನ್ನ ಪೊಗರು ಸಿನಿಮಾ ನಿರ್ಮಾಪಕರು ಕರೆತಂದಿದ್ದಾರೆ ಎಂಬ ಗುಸುಗುಸು ಗಾಂಧಿನಗರದಲ್ಲಿ ಹರಿದಾಡ್ತಾ ಇದೆ ಅರವತ್ನಾಲ್ಕು ಲಕ್ಷ ರೂಪಾಯಿ ಸಂಭಾವನೆ ಪಡೆಯುವುದು ನಿಜವೇ ಆಗಿದ್ದರೆ ಕನ್ನಡ ನಟಿಯರ ಪೈಕಿ ಕಿ ನಟಿ ರಶ್ಮಿಕಾ ಮಂದಣ್ಣ ಹೈಯೆಸ್ಟ್ ಪೇಡ್ ಆರ್ಟಿಸ್ಟ್ ಇಲ್ಲಿಯವರೆಗೂ ಕನ್ನಡದ ನಟಿಯರು ಐವತ್ತು ಲಕ್ಷ ಸಂಭಾವನೆ ಗಡಿಯನ್ನು ದಾಟಿರಲಿಲ್ಲ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಭಿನಯದ ಚಿತ್ರ ಪೊಗರು ಈಗಾಗಲೇ ಶೂಟಿಂಗ್ ಶುರುವಾಗಿರುವ ಈ ಚಿತ್ರಕ್ಕೆ ನಂದಕಿಶೋರ್ ಆಕ್ಷನ್ ಕಟ್ ಹೇಳ್ತಿದ್ದಾರೆ ತೆರೆ ಮೇಲೆ ಧ್ರುವ ಸರ್ಜಾ ರಶ್ಮಿಕಾ ಜೋಡಿ ಹೇಗೆ ಕಾಣ್ತಿದೆ ನೋಡಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ